ತಂಗಿ ಎರಡು ದೇಹ ಒಂದೇ ಜೀವ ಇಬ್ರು ಯಾಕೆ ಹೀಗೆ ನಗ್ತಾ ಇದ್ದೀರಾ ಅಂತೂ ಆ ಪೀಡೆನ ಮನೆಯಿಂದ ಆಚೆ ಹಾಕದ್ವಲ್ಲ ನನಗಂತೂ ತುಂಬಾ ಖುಷಿ ಆಗ್ತಾ ಇದೆ ಅಷ್ಟು ಸಂತೋಷ ಪಡಬೇಡ ವರ್ಷ ಅಷ್ಟು ಬೇಗ ಅವಳು ಕಳ್ಕೊಳ್ಳೋದಿಲ್ಲ ಅವಳು ಈ ಮನೆಗೆ ವಾಪಸ್ ಬಂದೇ ಬರ್ತಾಳೆ ಗೋಡೆಗೆ ಹೊಡೆದಿರೋ ಚೆಂಡು ವಾಪಸ್ ಬರುತ್ತಲ್ಲ ಹಾಗೆ ಅಕ್ಕ ಪರ್ಮನೆಂಟ್ ಆಗಿ ಅವಳು ಈ ಮನೆಯಿಂದ ತೊಲಗಬೇಕು ಹಾಗೇನಾದರೂ ಮಾಡಿ ನಾನೇನ್ ಮಾಡ್ಲಿ ಲಕ್ಷ್ಮಿ ಆ ದಿನೇಶ ಅವಳಿಗೆ ಡಿವೋರ್ಸ್ ಕೊಡಬೇಕು ನನಗಂತೂ ಯಾವಾಗ ನಮ್ಮ ವರ್ಷ ಈ ಮನೆ ಸಸೆ ಆಗ್ತಾಳೋ ಅಂತ ಅನಿಸ್ಬಿಟ್ಟಿದೆ ಆಗೋ ಕಾಲಕ್ಕೆಲ್ಲ ಆಗುತ್ತೆ ಅಲ್ಲಿವರೆಗೂ ನಮ್ಮ ಪ್ರಯತ್ನ ನಾವು ಮಾಡ್ತಾನೆ ಇರಬೇಕಷ್ಟೆ ಹಲೋ ಅಮ್ಮಮ್ಮ ದಿನೇಶ್ ಹೇಳ್ರಿ ಹೇಗಿದ್ದೀರಾ ಅಲ್ಲಿ ತುಂಬ ಚಳಿನಾ ನಾನು ನೆನಪಾಗ್ತಾ ಇದ್ದೀನಾ ನನಗಂತೂ ನಿದ್ದೆನೇ ಬರ್ತಾ ಇಲ್ಲ ನಿಮಗೋಸ್ಕರನೇ ಕಾಯ್ತಾ ಇದ್ದೀನಿ ರೀ ಅಲ್ಲಿಂದ ಬರ್ತಾ ನನಗೋಸ್ಕರ ಏನು ತರ್ತೀರಾ ಯಾರು ಯಾರು ಮಾತಾಡ್ತಾ ಇರೋದು ನಾನು ರೀ ನಿಮ್ಮ ಹೆಂಡತಿ ವರ್ಷ ವರ್ಷ ನಿಮಗೆ ನಿಜವಾಗ್ಲೂ ತಲೆ ಕೆಟ್ಟಿದೆ ಯಾಕ್ರಿ ಹಾಗಂತೀರಾ ನಮಗೆ ಗೊತ್ತಿಲ್ಲದೆ ನಮ್ಮಿಬ್ಬರಿಗೂ ಯಾವಾಗಲೂ ಮದುವೆ ಆಗಿದೆ ಆದ್ರೆ ನೀವು ಅದನ್ನ ಒಪ್ಪಿಕೊತಾ ಇಲ್ಲ ಅಷ್ಟೇ ವರ್ಷ ಇಂತ ಮಾತೆಲ್ಲ ನನಗೆ ಇಂಟರೆಸ್ಟ್ ಇಲ್ಲ ಮೀನಾ ಇಲ್ಲಿ ಅವಳಿಗೆ ಫೋನ್ ಕೊಡು ನಾನು ನಿನ್ನ ಜೊತೆ ಪ್ರೀತಿಯಿಂದ ಮಾತಾಡ್ತಾ ಇದ್ರೆ ನೀನ ಮೀನನ್ನ ಕೇಳ್ತೀಯಾ ಅವಳಂತೂ ನಿನ್ನನ್ನ ಒಂದು ನಿಮಿಷನೂ ನೆನೆಸ್ಕೊತಾ ಇಲ್ಲ ನಿನ್ನ ಪುರಾಣ ಇದ್ದಿದ್ದೆ ನಾನು ಫೋನ್ ಮಾಡಿರೋದು ಮೀನಾ ಹತ್ರ ಮಾತಾಡೋಕೋಸ್ಕರ ನಾನು ನಿಮಗೆ ಏನೇ ಹೇಳಿದ್ರೂ ಕೋಪ ಬರುತ್ತೆ ಒಂದು ನಿಮಿಷ ಇರು ಅಮ್ಮಮ್ಮನ ಕೊಡ್ತೀನಿ ಅವರೇ ಮಾತಾಡ್ತಾರೆ ಅಮ್ಮಮ್ಮ ಅಲ್ಲಪ್ಪ ದಿನೇಶ ವರ್ಷ ಹೇಳೋದನ್ನ ಕೇಳೋದೇ ಇಲ್ಲ ಅಂತೀಯಲ್ಲ ನಮ್ಮನ್ನೆಲ್ಲ ಕೆಟ್ಟವರು ಅನ್ಕೊಂಡ್ಬಿಟ್ಟಿದ್ಯಾಲ್ಲ ನೀವೇನು ಹೇಳ್ತಾ ಇದ್ದೀರಾ ನನಗೆ ಒಂದು ಅರ್ಥ ಆಗ್ತಾ ಇಲ್ಲ ನಾನು ಇವಾಗ ಮೀನಾ ಹತ್ರ ಮಾತಾಡಬೇಕು ಅಷ್ಟೇ ಹಾಗ ಮೀನಾ ಹತ್ರ ಮಾತಾಡಬೇಕು ಅಂದ್ರೆ ಅವಳಿಗೆ ಫೋನ್ ಮಾಡಬೇಕಿತ್ತು ನಾನು ಅವಳಿಗೆ ಫೋನ್ ಮಾಡಿದ್ದೆ ರಿಂಗ್ ಆಗ್ತಾ ಇದೆ ಆದ್ರೆ ಅವಳು ಪಿಕ್ ಮಾಡ್ತಾ ಇಲ್ಲ ಇದನ್ನೇ ಹೇಳಕ್ಕೆ ಹೊರಟಿರೋದು ನಾವು ಆದ್ರೆ ನೀನು ಕೇಳೋಕೆ ತಯಾರಾಗಿಲ್ಲ ನೋಡಪ್ಪ ದಿನೇಶ ಮೀನನ ಮೇಲೆ ಚಾಡಿ ಹೇಳೋ ಚಟ ಏನಿಲ್ಲ ನಮಗೆ ನಿಮ್ಮ ಮುಖ ಎಲ್ಲ ನೋಡಿ ನೋಡಿ ನನಗೆ ಬೇಜಾರಾಗಿದೆ ಅಣ್ಣನ ಮನೆಗೆ ಹೋಗ್ತೀನಿ ಅಂದ್ಲು ನಾವಾದರೂ ಏನು ಮಾಡಕಾಗುತ್ತೆ ಸರಿ ಅಂದ್ವಿ ಅಣ್ಣನ ಮನೆಗೆ ಹೋಗೋ ಹಾಗೆ ಹೋಗಿ ಇದಾನಲ್ಲ ಅವಳ ಬಾಯ್ ಫ್ರೆಂಡ್ ದಿಲೀಪ ಅವನ ಜೊತೆ ಊರೆಲ್ಲ ಸುತ್ತಾಡ್ತಾ ಇದ್ದಾಳೆ ಓ ಪಾರ್ಟಿ ಅಂತೆ ಅದಂತೆ ಇದಂತೆ ದುಡ್ಡನ್ನ ನೀರು ಖರ್ಚು ಮಾಡ್ದಂಗ ಮಾಡ್ತಿದ್ದಾಳೆ ನಮಗೂ ಯಾರ್ಯಾರೋ ಏನೇನೋ ಹೇಳಿದ್ರು ಫೋನ್ ಮಾಡಿ ಕೇಳೋಣ ಅಂದ್ರೆ ಫೋನ್ನ ಮನೆಯಲ್ಲೇ ಬಿಟ್ಟು ಹೋಗ್ತಾಳೆ ರಾತ್ರಿ ಎಷ್ಟು ಹೊತ್ತಿಗೆ ಮನೆಗೆ ಬರ್ತಾಳೋ ಏನು ಒಂದೂ ಗೊತ್ತಾಗಲ್ಲಪ್ಪ ದಿನೇಶ ಅಲ್ಲಮ್ಮ ಹೀಗೆಲ್ಲ ಮಾಡ್ತಿದ್ಯಲ್ಲ ಇದು ಸರಿನಾ ಅಂತ ಕೇಳಿದ್ದಕ್ಕೆ ಇದು ನನ್ನ ಮನೆ ನಿಮಗೆ ಯಾರಿಗೂ ನಾನು ಉತ್ತರ ಕೊಡಬೇಕಾಗಿಲ್ಲ ಅಂತ ಮುಖಕ್ಕೆ ಹೊಡೆದಂಗೆ ಮಾತಾಡ್ತಾಳೆ ಏನ್ ಮಾಡ್ತಾಳೋ ಎಲ್ಲಿರ್ತಾಳೋ ಒಂದೂ ಗೊತ್ತಾಗಲ್ಲ ನಾಳೆ ದಿನ ಏನಾದರೂ ಹೆಚ್ಚು ಕಮ್ಮಿ ಆದ್ರೆ ಅಂತ ಬುದ್ಧಿ ಹೇಳಕ್ ಹೋಗಿದ್ದಕ್ಕೆ ಇದನ್ನೆಲ್ಲ ಹೇಳಕ್ ನೀವ್ಯಾರು ಅಂತ ನನಗೆ ಹೇಳ್ತಾಳೆ ನಿನ್ನ ಚಿಕ್ಕಮ್ಮಂಗೆ ನಾನು ಈ ಮನೆ ಯಜಮಾನಿ ನೀವು ಮಾತಾಡಬೇಡಿ ಸುಮ್ಮನಿರಿ ಅಂತಾಳೆ ಅವಳಿಗೆ ಯಾರಪ್ಪ ಹೇಳೋರು ನೀವು ಒಂದು ಹೆಣ್ಣಾಗಿ ಮೀನ ಬಗ್ಗೆ ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಇದಕ್ಕೆಪ್ಪ ಇದಕ್ಕೆ ನಿನ್ನ ಹತ್ರ ನಾನು ಏನು ಹೇಳಿರಲಿಲ್ಲ ಒಂದು ಹೆಣ್ಣಿನ ಹೊಟ್ಟೆ ಒರೆಸಿ ಇನ್ನೊಂದು ಹೆಣ್ಣನ್ನ ಮದುವೆ ಆದಿಯಲ್ಲಪ್ಪ ಅದಕ್ಕೆ ಹೀಗೆಲ್ಲ ಆಗ್ತಾ ಇರೋದು ನಾವು ಸುಮ್ಮನಿದ್ರು ಸಮಾಜ ಸುಮ್ಮನಿರಲ್ಲಪ್ಪ ದಿನೇಶ ನಾಲ್ಕು ಜನರ ಬಾಯಿಗೆ ನಿನ್ನ ಸಂಸಾರ ಬೀಳಬಾರದು ಅಂತ ಈಗ ನಿನಗೆ ಈ ವಿಷಯ ಹೇಳ್ತಾ ಇದ್ದೀನಿ ಸಾಕು ನಿಮ್ಮ ಕಂಪ್ಲೇಂಟ್ಗಳನ್ನ ಕೇಳಿ ಕೇಳಿ ಸಾಕಾಗಿ ಹೋಗಿದೆ ಮೀನಾ ಮನೆಗೆ ಬಂದ ತಕ್ಷಣ ಫೋನ್ ಮಾಡಕ್ಕೆ ಹೇಳಿ ನಾನು ಅವಳ ಹತ್ರ ಮಾತಾಡಬೇಕು
ಮಧ್ಯರಾತ್ರಿಲ್ ಬಂದ್ರೆ ಏನಪ್ಪ ಮಾಡ್ಲಿ ದಿನೇಶ? ಕಾದಿದ್ದು ಅವಳಿಗೆ ಫೋನ್ ಮಾಡಕ್ಕೆ ಹೇಳಿ. ಏನಂತಕ್ಕ, ಅವನು ಅವಳ ಹತ್ರನೇ ಮಾತಾಡ್ಬೇಕಂತ? ಬರಬೇಕು ಬರಬೇಕು ಕುಮುದಾ ದೇವಿಯವರು. ಎಲ್ಲ ರಾಜಕಾರ್ಯ ಮುಗಿಸ್ಕೊಂಡೇ ಬರ್ತಿರೋ ಹಾಗಿದೆ. ಏನ್ ಸಮಾಚಾರ? ನಿಮ್ಗಳನ್ನೆಲ್ಲ ನೋಡಿದ್ರೆ ನನಗೆ ಒಂದು ಒಗಟು ಜ್ಞಾಪಕ ಬರುತ್ತೆ. ಅದು ನಿಮ್ಗಳ ತರನೇ ಫೇಮಸ್ ಆಗಿರೋದು. ನಾನು ಕೇಳದೆ ಇರುವಂತ ಒಗಟ ಅದೇನು ಹೇಳು? ಮಣಿಮಣಿಗಾರ, ಮಣಿಶೃಂಗಾರ, ಎಲ್ಲಿಗೆ ಹೊರಟಿದ್ಯೋ ತಾಟಿಂಗಾರ. ಇದೇನು ಅಂತ ನಮಗ್ ಗೊತ್ತಿಲ್ವೇ? ಇದು ಪುತ್ರ ಕೊಡೋದಿಕ್ಕೆ ಇಲ್ಲಿ ಯಾರು ಸಣ್ಣ ಮಕ್ಕಳಿಲ್ಲ. ಅದು ಚೇಳು ಅಂತ ಗೊತ್ತಲ್ಲ, ಗೊತ್ತಿದೆ ಅಂದ್ಮೇಲೆ ಹೇಳೋದಕ್ಕೇನಿದೆ? ಯಾಕೆ ನಿಮ್ಮ ಕುಲ ಬಾಂಧವರ ಬಗ್ಗೆ ಕೇಳೋದು ಬೇಜಾರ? ನನ್ನನ್ನ ಚೇಳು ಅಂತ ಇದೆಯಾ ನೀನು? ಇಲ್ಲ ಬಿಡಿ, ಚೇಳಾದ್ರೂ ತನ್ಪಾಡು ತಾನು ಸುಮ್ಮನಿರುತ್ತೆ. ಅದನ್ನ ಮುಟ್ಟಕ್ ಹೋದ್ರೆ ಮಾತ್ರ ಅದು ಕುಟ್ಕದು. ಆದ್ರೆ ನೀವ್ ಹಾಗಲ್ಲ, ರಣ ಹದ್ದುಗಳ ತರ. ತನ್ ಪಾಡಕ್ ತಾನ್ ಕಾಳ ಆರಿಸ್ತಾರ ಕೋಳಿ ಮರಿಗಳನ್ನು ಬಿಡಲ್ಲ. ಅದನ್ನ ತಿಂದ್ರೆ ಹೊಟ್ಟೆ ತುಂಬುತ್ತೋ ಇಲ್ವೋ ಅನ್ನೋದ್ರ ಬಗ್ಗೆನೂ ನೀವ್ ಯೋಚನೆ ಮಾಡಲ್ಲ. ಅಂತವ್ರ ನೀವು. ಎದ್ರು ಹಾಕೋಬೇಡ, ಅದನ್ನೇ ನಾನು ನಿಮ್ಗೆ ಹೇಳ್ತಾ ಇರೋದು. ನೀವು ನನ್ನನ್ನ ಕುಕ್ಕೋದಕ್ಕೆ ನಾನೇನ್ ಕೋಳಿ ಪಿಳ್ಳೆ ಅಲ್ಲ. ನನಗೂ ಚೆನ್ನಾಗಿ ಬೇಟೆ ಆಡಕ್ ಬರುತ್ತೆ. ಎಷ್ಟು ಧೈರ್ಯ ಇರ್ಬೇಕು ನನ್ ಮಗಳನ್ನ ನೀವು ಮುಟ್ಟೋದಕ್ಕೆ? ಅಯ್ಯೋ ಕುಮುದ, ಇವನ್ ಧೈರ್ಯ ಏನ್ ಬಂತು? ನಿನ್ನ ಮಗಳೇ ಮಹಾಭಾರತದ ಕತೆ ಹೇಳಿ ಜಡೆ ಮುಟ್ಟಿದ್ರೆ ಯುದ್ಧ ಆಗತ್ತೆ ಅಂತ. ಅದ್ ಯಾವ ತರದ ಯುದ್ಧ ಆಗುತ್ತೋ ನೋಡೋಣ ಅಂತ ಜಡೆ ಮುಟ್ಟೆ. ನಾನಾಗ ನಾನು ಮುಟ್ಲಿಲ್ಲಮ್ಮ. ವಿಜಯಮ್ಮ, ನಾನು ಅದೇ ಕೆಲ್ಸ ಮಾಡ್ತೀನಿ. ನನ್ ಮಗಳ ಮೇಲೆ ಹಗೆ ಸಾಧಿಸ್ತೀರಾ? ನೀವು ನನ್ನ ಮಗಳನ್ನ ಹೇಗ್ ಮನೆಯಿಂದ ಹೊರಗಾಕಿದ್ರು ಅದೇ ರೀತಿ ನಾನು ನಿಮ್ ಮೊಮ್ಮಗಳನ್ನ ಈ ಮನೆಯಿಂದ ಹೊರಗಾಕ್ತೇನೆ. ಓಹೋ, ನಿಮ್ಗೆ ಅಷ್ಟೊಂದು ಕೋಪ ಬರುತ್ತಾ? ಯಾಕೆ, ಇವಳು ನಿಮ್ ರಕ್ತ ಅಂತಾನ? ಹಾಗೆ ಮೀನನ್ನು ನನ್ನ ರಕ್ತ ಹಂಚ್ಕೊಂಡು ಹುಟ್ಟಿರೋಳೆ. ನನಗೂ ರಕ್ತ ಕುದಿಬೇಕಲ್ವಾ? ನಾನು ನಿಮ್ ಚರ್ಮ ಸುಲಿಬೇಕಲ್ವಾ? ನೀವೊಬ್ರೆ ಮನುಷ್ಯರು, ಇನ್ ಮಿಗ್ದವರೆಲ್ಲ ಪ್ರಾಣಿಗಳು ಅನ್ಕೊಂಡಿದ್ದೀರಾ? ಇದು ನನ್ನ ಮಗಳು ಮನೆ, ಅವಳು ಇಲ್ಲೇ ಇರ್ತಾಳೆ. ಅವಳಗ್ ಸಂಬಂಧ ಪಡ್ದೇ ಇರೋರು ಇಲ್ಲಿ ಬಿಟ್ಟಿ ಊಟ ತಿನ್ಕೊಂಡಿರೋದು ಅಲ್ದೆ ಅವಳಗ್ ಹಿಂಸೆ ಕೊಟ್ರೆ ನಾನ್ ನೋಡ್ಕೊಂಡು ಸುಮ್ನೆ ಇರ್ತೀನಿ ಅನ್ಕೊಂಡಿದ್ದೀರಾ? ನಿಮ್ಮನ್ನೆಲ್ಲ ಎಳ್ದು ಹೊರಗಾಗ್ತೀನಿ. ಏನೇ ಅಂದೆ? ನಾನು ಬಿಟ್ಟಿ ಊಟ ತಿನ್ಕೊಂಡಿದ್ದೀನ? ನನ್ನ ಈ ಮನೆಯಿಂದ ಹೊರಗಡೆ ಹಾಕ್ತೀಯಾ? ನೀನ್ ಯಾರೇ ಇವ್ರನ್ನ ಮನೆಯಿಂದ ಹೊರಗಾಕೋದಕ್ಕೆ? ನೀನ್ ಈ ಮನೆ ಕೆಲಸದವಳು, ಯಜಮಾನಿ ಅಲ್ಲ. ನೋಡಿ, ನೀ ಮನೆ ಉಪ್ಸಿನಿದ್ದೀನಿ ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ಸುಮ್ಮನೆ ಇದ್ದೀನಿ. ಇದ್ರ ತಲೆ ಹಾಕ್ಬೇಡಿ. ನ್ಯಾಯವಾಗಿ ನೋಡಿದ್ರೆ ನಿಮ್ಗೆ ಈ ಮನೇಲಿ ಹಾಕಿಲ್ಲ. ನನ್ನ ಹಕ್ಕಿನ ಬಗ್ಗೆ ಮಾತಾಡ್ತಿದ್ಯಾ ನೀನು? ನನಗ್ ಗೊತ್ತಿಲ್ದಿರೋದೇನು ಇಲ್ಲ. ನೀವೆಲ್ಲ ಲಾಸ್ ಮಾಡ್ಕೊಂಡು ಆಶ್ರಯಕ್ಕೋಸ್ಕರ ಈ ಮನೆಗ್ ಬಂದ್ರಿ. ದಿನೇಶ್ ಅನ್ನ ನೋಡ್ಕೊಂಡಿದ್ದೀರ, ನಿಮ್ ಬಗ್ಗೆ ನಾನೇನು ಮಾತಾಡಲ್ಲ. ಆದ್ರೆ ಇವರಿಬ್ರು ಯಾಕೆ ಈ ಮನೇಲಿದ್ದಾರೆ? ನಾಲ್ಕು ಜನನ್ ಕರೆದು ಪಂಚಾಯತಿ ಮಾಡಿದ್ರೆ ನೀವೇ ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಅಣ್ಣ ತಂಗಿ ಎರಡು ದೇಹ ಒಂದೇ ಜೀವ. ನಾಲ್ಕು ಜನನ್ ಕರೆದು ಪಂಚಾಯತಿ ಮಾಡಿದ್ರೆ ನೀವೇ ಈ ಮನೆಯಿಂದ ಹೊರಗಡೆ ಹೋಗ್ಬೇಕಾಗತ್ತೆ. ಯಾಕೆಂದ್ರೆ ನಿಮ್ಗೂ ಈ ಮನೆಗೂ ಯಾವ ಸಂಬಂಧನೂ ಇಲ್ಲ.
ಸುಮ್ಮನೆ ಬಂದು ಈ ಮನೆಯಲ್ಲಿ ಕೂತಿದ್ದೀರಾ ಅಂತ ನಾಲ್ಕು ಜನಕ್ಕೆ ಹೇಳಿದ್ರೆ ನಿಮ್ಗೆ ನಾಲ್ಕು ಕಾಸು ಮರ್ಯಾದೆನೂ ಸಿಗಲ್ಲ. ಆದ್ರೆ ನಾನು ಹಾಗೆ ಮಾಡಲ್ಲ. ನಮ್ಮಪ್ಪ ನಮ್ಗೆ ಒಳ್ಳೆ ಸಂಸ್ಕಾರ ಹೇಳ್ಕೊಟ್ಟಿದ್ದಾರೆ, ಅದು ನಮ್ಮ ರಕ್ತದಲ್ಲೇ ಬಂದಿದೆ. ನಿಮ್ ಹಾಗೆ ಮನೆ ಮುರಿಯೋ ಕೆಲಸ ನಾವು ಮಾಡಲ್ಲ. ಏಯ್ ಬಾಯ್, ಬಂದ ಹಾಗೆ ಮಾತಾಡ್ತಾ ಇದ್ರೆ ನಾಲ್ಗೆ ಸೀಳ್ಬಿಡ್ತೀನಿ. ನೀವು ಸೀಳ್ತಾ ಇದ್ರೆ ನಾನು ನೋಡ್ಕೊಂಡು ಕೂತಿರ್ತೀನಿ ಅನ್ಕೊಂಡ್ರ? ಸೀಳಿ ಉಪ್ಪು ಖಾರ ಹಾಕೊಂಡು ತಿನ್ನೋದಕ್ಕೆ ನಾನೇನ್ ಮಾವಿನಕಾಯಿ ಅಲ್ಲ. ಅನ್ಬೇಕಾಗಿರೋದು ನಿಮ್ಗಲ್ಲ, ನನ್ನ ಮಗಳಿಗೆ. ಏ ಮೀನಾ, ಇವರೆಲ್ಲ ಸೇರಿ ನಿನ್ನ ಹೊರಗೆ ಹಾಕೋವಾಗ ಹತ್ಕೊಂಡು ನನ್ನ ಹತ್ರ ಬಂದಿದೆಯಲ್ಲ, ಅದೇ ಕೆಲಸ ನೀನ್ ಮಾಡ್ಬೇಕಿತ್ತು. ಇವ್ರನ್ನೆಲ್ಲ ಎಳ್ದು ಹಾಗೆ ನೀನ್ ಹೊರಗೆ ಹಾಕ್ಬೇಕಿತ್ತು. ನೀನ್ ಹಾಕ್ ಮಾಡ್ಲಿಲ್ಲ ಅನ್ನೋದೇ ನನಗೆ ಬೇಜಾರು. ಅಮ್ಮ, ನನ್ನ ಗಂಡ ಹೇಳ್ದಿರೋದನ್ನ ನಾನ್ ಹೇಗ್ ಮಾಡ್ಲಿ? ಒಳ್ಳೆತನ ಯಾವಾಗ್ಲೂ ಸರಿಯಲ್ಲ ಮೀನಾ. ರಾಕ್ಷಸರು ಎದುರಿಗೆ ನಾವು ರಾಕ್ಷಸರೇ ಆಗ್ಬೇಕು. ಕುಮುದ, ಕಿರ್ಚ್ಬೇಡಿ ವಿಜಯಮ್ಮ. ನಾನು ಹಳೆ ಕುಮುದ ಅಲ್ಲ. ನೀವು ಕಿರ್ಚಿದ ತಕ್ಷಣ ಎದುರುಕೊಂಡು ನಡ್ಕೊಂಡು ಕೂತ್ಕೊಳ್ಳೋದಕ್ಕೆ ಅಮ್ಮಮ್ಮನ ಎದುರಿಸಿ ನಿಲ್ಲೋ ಧೈರ್ಯ ಯಾವ ಗಂಡಸ್ಗೂ ಇಲ್ಲ. ಇನ್ ನೀನ್ ಯಾವ ಲೆಕ್ಕ? ಯಾವ ಗಂಡಸ್ಗೂ ಆಗದೆ ಇರಬಹುದು, ನನಗ್ ಧೈರ್ಯ ಇದೆ. ಸವಾಲ್ ಹಾಕ್ತೀಯ, ಬಾಯ್ ಬಂದ ಹಾಗೆಲ್ಲ ಮಾತಾಡಿದ್ರೆ ಪರಿಣಾಮ ನೆಟ್ಟಿಗಿರಲ್ಲ. ನಾನು ಏನು ಅನ್ನೋದು ನಿಮಗೆ ಗೊತ್ತಾಗ್ತಾ ಇದೆ ಅಲ್ವಾ? ಈಗಲೂ ನಿಮ್ಮ ತಪ್ಪನ್ನ ನೀವು ಒಪ್ಕೊಳ್ಳೋದಕ್ಕೆ ರೆಡಿ ಇಲ್ಲ. ನನಗಯ್ಯೋ ಅನ್ನಿಸ್ತಿರೋದು ನಿಮ್ಮ ಬಗ್ಗೆ ಅಲ್ಲ, ನಿಮ್ಮ ಮಾತನ್ನ ಕೇಳ್ಕೊಂಡು ತನ್ನ ಜೀವನನೇ ಹಾಳು ಮಾಡ್ಕೋತಾ ಇದ್ದಾಳಲ್ಲ ಈ ವರ್ಷನ್ ಬಗ್ಗೆ. ತಪ್ಪು ಮೇಲೆ ತಪ್ಪು ಮಾಡ್ತಾ ಪಾಪದ ಮೂಟೆ ಹೊತ್ಕೋತಾ ಇದ್ದೀರಲ್ಲ ವಿಜಯಮ್ಮ. ನೀವು ಪಾಪದ ಮೂಟೆನ ಹೊತ್ಕೊಳ್ಳೋದು ಅಲ್ಲದೆ ಪಾಪ ಈ ಹುಡುಗಿ ತಲೆ ಮೇಲೆ ಹೊರಿಸ್ತಾ ಇದ್ದೀರಲ್ಲ. ಅಮ್ಮ, ಇವ್ರಿಗೆ ಎಷ್ಟು ಹೇಳಿದ್ರು ಏನೂ ಪ್ರಯೋಜನ ಇಲ್ಲ. ಕಪ್ಪಾಗೆ ಯಾವತ್ತಿದ್ರೂ ಬಿಳಿ ಆಗತ್ತಾ ಹೇಳಿ ನೋಡಿ. ನಿಮ್ಗಳಿಗೆ ಕೊನೆಯ ಸಲ ಹೇಳ್ತಾ ಇದ್ದೀನಿ, ನನ್ನ ಮಗಳು ತಂಟೆಗೆ ಬರಬೇಡಿ. ಏನ್ ಹೆದರ್ಸ್ತಾ ಇದೀಯಾ? ಹೆದರಿಸ್ತಾ ಇಲ್ಲ, ಎಚ್ಚರಿಕೆ ಕೊಡ್ತಾ ಇದ್ದೀನಿ. ಮೀನಾ, ಇದು ನಿನ್ನ ಮನೆ. ಯಾರು ಏನೇ ಮಾಡಲಿ, ನಾನು ಬದುಕಿರೋವರೆಗೂ ನಿನ್ನ ಈ ಮನೆಯಿಂದ ಯಾರೂ ಹೊರಗಾಕಕ್ಕಾಗಲ್ಲ. ನಡಿಯೊಳಗೆ ಹಾಯ್ ಮೀನಾ, ಏನ್ ಮಾಡ್ತಾ ಇದೀಯಾ? ರೀ, ನೀವ್ ಯಾವಾಗ ಬರ್ತಾ ಇದ್ದೀರಾ? ನೀವ್ ಇಲ್ದೆ ಮನೇಲಿ ನನ್ಗಿರೋ ತುಂಬಾನೇ ಕಷ್ಟ ಆಗ್ತಾ ಇದೆ. ದಿನೇಶ್ ಅಣ್ಣ, ಇಲ್ಲಿ ಆಗ್ತಾ ಇರೋದನ್ನೆಲ್ಲ ಅವ್ನಿಗೆ ಹೇಳು. ಅದು ನಾನು ನಿಮ್ಮ ಹತ್ರ ಏನೋ ಹೇಳ್ಬೇಕಿತ್ತು. ನೀನೇನು ಹೇಳ್ಬೇಡ, ನನ್ಗೆಲ್ಲ ಗೊತ್ತಾಗ್ತಾ ಇದೆ. ನಿನಗೆ ನಾನು ಬಿಟ್ಟಿರೋ ಕಷ್ಟ ಆಗ್ತಿದೆ ಅಲ್ವಾ? ಯಾಕಂದ್ರೆ ನನಗೂ ಕಷ್ಟ ಆಗ್ತಾ ಇದೆ. ನಾನು ನನ್ನೆಯಿಂದ ಫೋನ್ ಮಾಡ್ತಾ ಇದ್ದೀನಿ, ನೀನ್ ಪಿಕ್ ಮಾಡ್ತಾ ಇಲ್ಲ. ಆ ವಿಜಯಮ್ಮ ವರ್ಷ ನಿನ್ ಬಗ್ಗೆ ಏನೇನೋ ಮಾತಾಡೋದು, ನೀನ್ ತಲೆ ಕೆಡಿಸ್ಕೋಬೇಡ. ನಾನು ಅಲ್ಲಿಗೆ ಬಂದ್ಮೇಲೆ ಮಾತಾಡ್ತೀನಿ. ಮೊಬೈಲ್ನ ಯಾವಾಗಲೂ ಜೊತೆಲೇ ಇಟ್ಕೋ. ಇಲ್ಲ ರೀ, ಮೊಬೈಲ್ನ ಮನೇಲೆ ಮರೆತು ಅಮ್ಮನ ಮನೆಗೆ ಹೋಗಿದ್ದೆ. ಮೀನಾ, ಇಲ್ಲಿ ಏನೇನು ನಡೀತಾ ಇದೆ ಎಲ್ಲ ವಿಷಯನೂ ದಿನೇಶನ್ಗೆ ಹೇಳೆ. ರೀ, ಇಲ್ಲಿ ಏನೇನೋ ನಡೀತಾ ಇದೆ ಅದನ್ನೆಲ್ಲ ನಾನು ನಿಮ್ಗೆ. ಮೀನಾ, ನಾನು ಇವತ್ತೇ ಹೊರಡ್ತಾ ಇದ್ದೀನಿ, ಅದನ್ನ ಹೇಳೋಣ ಅಂತಾನೆ ಫೋನ್ ಮಾಡಿದೆ. ನಾನು ನಿಮ್ಗೆ ಒಂದು ಸ್ಪೆಷಲ್ ಗಿಫ್ಟ್ ತರ್ತಾ ಇದ್ದೀನಿ. ನಾನೇನ ಯಾವಾಗ ನೋಡ್ತೀನೋ ಅನ್ನಿಸ್ಬಿಟ್ಟಿದೆ. ನಾನು ನಿಮಗೆ ಕೆಲವು ವಿಷಯಗಳನ್ನ ಹೇಳಬೇಕು. ಹೇಳು, ಆದರೆ ಈಗ ಬೇಡ. ಮೀನಾ, ಮನುಷ್ಯನ ಮೇಲೆ ಗೊತ್ತಾಗಬೇಕು ಅಂದರೆ ದೂರನೇ ಇರಬೇಕು. ಪ್ಲೀಸ್ ರೀ, ಏನೇನೋ ಮಾತಾಡಬೇಡಿ, ನನಗೆ ತಡ್ಕೊಳಕ್ಕಾಗಲ್ಲ. ಇದ್ದಾಗ ಏನೂ ಬೇಕಾಗಲ್ಲ, ಆದರೆ ಈಗ ಏನೇನೋ ಆಸೆಗಳು. ಮೀನಾ, ನನಗೆ ತಿಳಿಸಾರು, ಮೊಸರನ್ನ, ಜಿಲೇಬಿ ತಿನ್ನಬೇಕು ಅನ್ನಿಸ್ತಿದೆ. ಬೈಕೆ ರೀ, ಮನೇಲಿರುವ ಊಟ ಮಾಡಿ ಅಂದ್ರೆ ಟೈಮ್ ಇಲ್ಲ ಟೈಮ್ ಇಲ್ಲ ಅಂತ ಇದ್ರಿ. ಬೇಕು ಅಂದಾಗ ಸಿಗಲ್ಲ ನೋಡು, ಆಗ್ಲೇ ಆಸೆಗಳು ಜಾಸ್ತಿ. ಸರಿ, ಪ್ರಾಜೆಕ್ಟ್ ಹೇಗಾಯ್ತು?
ಫ್ಯಾಂಟಾಸ್ಟಿಕ್, ಎಲ್ಲರೂ ನನ್ನ ಹೊಗಳಿದೆ ಹೊಗಳಿದ್ದು. ಮೀನಾ, ಫ್ಲೈಟ್ಗೆ ಟೈಮ್ ಆಗ್ತಾ ಇದೆ, ನಾನು ಅಲ್ಲೇ ಬಂದು ಮಾತಾಡ್ತೀನಿ. ಓಕೆ, ಬಾಯ್. ಅಲ್ಲ ಕಣೆ, ಆಗ್ಲಿಂದ ಹೇಳ್ತಾ ಇದ್ದೀನಿ ಇಲ್ಲಿ ನಡೆದಿರೋ ವಿಷಯನೆಲ್ಲ ಹೇಳು ಹೇಳು ಅಂತ. ಅದನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ವಿಷಯ ಮಾತಾಡಿದೆ. ಅವ್ರನ್ನ ಮಾತಾಡಕ್ ಬಿಟ್ರೆ ಅಲ್ವಾ ಅಮ್ಮ, ಅವ್ರಿಗೆ ವಾಪಸ್ ಬರ್ತಾ ಇದ್ದೀನಿ ಅನ್ನೋ ಖುಷಿಗೆ ಬೇರೆ ಮಾತೇ ಬೇಕಾಗಿಲ್ಲ. ಹೇಗೋ ಬರ್ತಾ ಇದ್ದಾರಲ್ಲ, ಹೇಳ್ದ್ರಾಯ್ತು ಬಿಡು. ಮೀನಾ, ಅವನ ಅಲ್ಲಿದ್ದಾಗ ಹೇಳೋದಕ್ಕೂ ಇಲ್ಲಿ ಬಂದ್ಮೇಲೆ ಹೇಳೋದಕ್ಕೂ ತುಂಬ ವ್ಯತ್ಯಾಸ ಇದೆ ಕಣಮ್ಮ. ಅಮ್ಮ, ನಿನಗೆ ಅರ್ಥ ಆಗ್ತಾ ಇಲ್ಲ. ಇಲ್ಲಿ ನಡೆದಿರೋ ವಿಷಯ ಅವ್ರಿಗೆ ಗೊತ್ತಿಲ್ಲ. ಅವ್ರೇನು ಹೇಳಿದ್ರು ಗೊತ್ತಾ, ಜಿಲೇಬಿ ತಿನ್ನಬೇಕು ಅಂತ ಅನ್ನಿಸ್ತಾ ಇದೆ ಅಂದರು. ಹೀಗಿರುವಾಗ ಈ ವಿಷಯ ನಾನು ಅವ್ರಿಗೆ ಹೇಗೆ ಹೇಳಲಿ? ವರ್ಷ, ಅರ್ಥ ಆಯ್ತಾ? ದಿನೇಶನ್ಗೆ ಜಿಲೇಬಿ ಅಂದರೆ ತುಂಬ ಇಷ್ಟ. ಏನಮ್ಮ, ನನಗೇನು ಹೇಳಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಅಮ್ಮ, ಅವ್ರಿಗೆ ಜಿಲೇಬಿ ಬೇಕಂತೆ, ಮಾಡ್ತೀರಾ? ಇವನು ಯಾವಾಗಲೂ ಹೀಗೆ, ಜಿಲೇಬಿ ಅಂದರೆ ಅದೇನು ಜೀವನ ಗೊತ್ತಿಲ್ಲ. ಒಂದ್ಸಲ ಏನು ಮಾಡಿದ ಗೊತ್ತಾ, ಜಿಲೇಬಿ ಮಾಡ್ತಾ ನಿನಗೆ ಕತೆ ಹೇಳ್ತೀನಿ ಬಾ. ಅಮ್ಮ, ನಿನ್ನಷ್ಟು ಬೇಗ ಮನಸ್ಸು ಬದಲಾಯಿಸ್ಕೊಳ್ಳೋ ಶಕ್ತಿ ನನಗಿಲ್ಲ ಅಮ್ಮ. ಮೀನಾ, ನನಗೂ ಏನೂ ಗೊತ್ತಿರಲಿಲ್ಲ ಅಮ್ಮ. ಬದುಕು ಪಾಠನ ಕಲಿಸತ್ತೆ. ನಾವು ಅಳ್ತಾ ಕೂತಿದ್ರೆ ಅಳ್ತಾನೆ ಇರ್ತೀವಿ, ಹುಡುಕಿದ್ರೆ ನೂರಾರು ದಾರಿ ಸಿಗತ್ತೆ. ಅಷ್ಟೇ ಜೀವನ. ಬಾ ಅಣ್ಣ ತಂಗಿ ಎರಡು ದೇಹ. ಒಂದ್ ಕಡೆ ಸಕ್ಕರೆ ಪಾಕ, ಇನ್ನೊಂದ್ ಕಡೆ ಜಿಲೇಬಿ ಕರ್ಕೋಬೇಕು. ಎರಡು ಒಟ್ಟೊಟ್ಟಿಗೆ ಮಾಡ್ಬೇಕು. ಅಮ್ಮ, ಇವ್ರ ಬಗ್ಗೆ ಅದೇನೋ ಹೇಳ್ತೀನಿ ಅಂದಿಯಲ್ಲ, ಏನಮ್ಮ ಅದು? ಇದು ನಿನ್ ಮದ್ವೆಗ್ ಮುಂಚೆ ನಡೆದಿದ್ದು ಕಣೆ. ಮನೆಗೆ ಯಾರೋ ಗೆಸ್ಟ್ ಬರ್ತಾರೆ, ಜಿಲೇಬಿ ಮಾಡು ಅಂತ ನಿಮ್ಮ ಅತ್ತೆ ಹೇಳಿದ್ರು. ನಾನು ಜಿಲೇಬಿ ಮಾಡಿದೆ. ಮನೆಗೆ ಗೆಸ್ಟು ಬಂದರು, ಆಮೇಲೆ ಬಂದು ನೋಡ್ತೀನಿ, ನನಗೆ ಅನುಮಾನ ಶುರು ಆಗೋಯ್ತು. ನಾನು ಜಿಲೇಬಿ ಮಾಡಿದ್ನಾ ಇಲ್ವಾ ಅಂತ. ಯಾಕೆ? ಯಾಕೆ ಅಂದರೆ ನಾನು ಮಾಡಿದ ಜಿಲೇಬಿ ಒಂದೂ ಇರಲಿಲ್ಲ. ಏನಾಯ್ತಪ್ಪ ಜಿಲೇಬಿ ಅಂತ ದಿನೇಶನ್ ಕೇಳಿದ್ರೆ ಕಳ್ಬೇಕು ಥರ ಸುಮ್ಮನೆ ಕೂತಿದ್ದ. ಆಮೇಲೆ ನಿಮ್ಮ ಅತ್ತೆ ಬಂದು ಬಾಯಿಗೆ ಬಂದಾಗೆಲ್ಲ ನನಗೆ ಬೈಯಕ್ಕೆ ಶುರು ಮಾಡೋದು. ಆಮೇಲೆ ಹೇಳ್ತಾನೆ ಮಾಡಿದ ಜಿಲೇಬಿ ಎಲ್ಲ ನಾನು ಒಬ್ಬನೇ ತಿಂದೆ ಅಂತ. ಅವ್ರಿಗೆ ಜಿಲೇಬಿ ಅಂದರೆ ಅಷ್ಟೊಂದು ಇಷ್ಟನಾ? ಹ್ಞೂ, ಜಿಲೇಬಿ ಇದ್ರೆ ಅವತ್ತಿನ ದಿನ ಊಟ ತಿಂಡಿ ಏನು ಬೇಡ ಅವನಿಗೆ. ಅಮ್ಮಮ್ಮ, ಇಷ್ಟು ಚೆನ್ನಾಗಿ ಜಿಲೇಬಿ ಮಾಡೋಕೆ ಬರುತ್ತೆ ಅಂತಲೇ ನನಗೆ ಗೊತ್ತಿರಲಿಲ್ಲ. ವರ್ಷ, ವಿಜಯಕ್ಕಂಗೆ ಬರದೇ ಇರೋ ವಿದ್ಯೆನೇ ಇಲ್ಲ ಕಣೆ. ನೋಡ್ತಾ ಇರು, ಗಣೇಶ ಬಂದು ಅವ್ರು ಮಾಡಿರೋ ಜಿಲೇಬಿನ ಮುಟ್ಟೋದು ಇಲ್ಲ. ಅವ್ರು ಮುಟ್ಟಣ ಅಂತ ಹೇಗೆ ಹೇಳ್ತೀರಾ ಅತ್ತೆ? ವರ್ಷ, ಲಕ್ಷ್ಮಿಗೆ ನನ್ನ ಚಾಣಾಕ್ಷತನ ಗೊತ್ತು. ಮೀನಾ ಮಾಡಿರೋ ಜಿಲೇಬಿನ ಮೀನಿಗೆ ತಿನ್ಸೋಣ, ನಾವು ಮಾಡಿರೋ ಜಿಲೇಬಿನ ದಿನೇಶನಿಗೆ ತಿನ್ಸೋಣ.